ಅದಕ್ಕೆ ಅಮ್ಮನಿಂದ ನೀವು ಬಚಾವಾಗದ್ ಕಷ್ಟ ಬಿಡಿ. ಅಯ್ಯೋ, ಈ ಹಾಳಾದ ಬುದ್ಧಿಗೆ ಏನ್ ಬಂದಿತ್ತೋ ಏನೋ. ಅಲ್ಲ ರೀ, ನೀವಾದ್ರೂ ಬೈದ್ ಬುದ್ಧಿ ಹೇಳಿ ಮನೆ ಕರ್ಕೊಂಡ್ ಬರ್ಬೇಕು ತಾನೆ. ಬೈದ್ ಹೇಳಿದ್ರೆ ಕೇಳೋ ಬುದ್ಧಿ ನಿಂದ್ರು. ಬೈರಿ ಬೈರಿ, ಅತ್ತೆ ಬಂದ್ಮೇಲೆ ನೆತ್ತಿಯಿಂದ ಹಿಡಿದು ಅಂಗುಷ್ಟದವರೆಗೂ ಕ್ಯಾಕರಿಸಿ ಕ್ಯಾಕರಿಸಿ ಹೋಗಿದ್ದಾರೆ. ನನ್ ಕತೆ ಅಷ್ಟೇ, ನಾನ್ ಸತ್ತೆ. ನಾಳೆ ನನ್ಗೆ ಗಂಡನ್ ಮನೇಲೂ ದಿಕ್ಕಿಲ್ದಂಗಾಗತ್ತೆ, ತವ್ರ ಮನೇಲೂ ಸೇರಿಸ್ಕೊಳಲ್ಲ. ಹಾಗೇನಾದ್ರೂ ಆದ್ರೆ ನನ್ ವಿಷ ಕೂಡ ಸತ್ತೋಗ್ತೀನಿ ಅಷ್ಟೇ. ನಿನ್ಗೊಬ್ಬಳಿಗೆ ಬೈತಾಳೆ ಅನ್ನೋ ತರ ಅಳ್ಬೇಡ, ಸುಮ್ನೆ ಇರು. ನಿನಗೆ ಬೈದು ನನಗೇನ್ ಶಾಲು ಹಚ್ಚಿ ಸನ್ಮಾನ ಮಾಡ್ತಾರ? ಮುಚ್ಚೆ ಬಾಯಿ. ಈ ಮನೇಲಿ ಕಳ್ತನ ಆಗಿರೋ ವಿಷಯ ಆಚೆ ಕಡೆ ಗೊತ್ತಾಗ್ಬಾರ್ದು ಅನ್ಕೊಂಡು ಟೆನ್ಷನ್ ಅಲ್ಲಿ ಇದೀನಿ ನಾನು. ನಿನ್ನ ಭಯ ಪಡಿಸ್ಬೇಡ ಅಣ್ಣ, ಬೇಗ ಏನಾದ್ರೂ ಪ್ಲಾನ್ ಮಾಡು. ನೋಡ್ರೋ, ಪ್ಲಾನ್ ಮಾಡೋದೆಲ್ಲ ಏನು ಇಲ್ಲ, ನಾವ್ ಆಚೆ ಹೋಗಿದ್ವಿ ಅಂತ ನೀವ್ ಅಮ್ಮಂಗ್ ಹೇಳ್ಬಾರ್ದಷ್ಟೇ. ಆ ಅದೇ ಹೇಳ್ದೆ ಇರೋಕಾಗತ್ತೆ. ಮನೇಲಿ ಇದ್ರೂ ಹೇಗ್ ಕಳ್ತನ ಆಯ್ತು ಅಂದ್ರೆ ಅದಕ್ಕೇನ್ ಹೇಳ್ತೀಯಾ? ಹೌದು ಕಣ್ರಿ, ಆಗಲ್ಲ ಕಣ್ರಿ, ಮುಗೀತು ನಮ್ ಕತೆ, ನಾನ್ ಸತ್ತೋಗ್ತೀನಿ. ಯಾಕೆ ಊರ್ಗೆಲ್ಲ ಕೇಳ್ಸೋಂಗ್ ಪಡ್ಕೊಂತ್ಯಾ? ಈ ವಿಷಯ ಏನಾದ ರೇಣುಕನ್ ಕಿವಿಗ್ ಬಂದ್ರೆ ಮುಗೀತು ಕತೆ. ಸರಿ, ಜೋರಾಗಳಲ್ಲ, ಈ ವಿಷಯ ರೇಣುಕಾ ಆಂಟಿಗ್ ಗೊತ್ತಾಗ್ಬಾರ್ದು. ನೋಡ್ರು, ನಾವ್ ಮನೆಯಿಂದ ಆಚೆ ಹೋಗಿದ್ದ ವಿಷಯ ಅಮ್ಮಂಗ್ ನೀವ್ ಹೇಳ್ಬೇಡಿ. ಅಲ್ಲ ಅಣ್ಣ, ಅದ್ ಹೇಗ್ ಹೇಳ್ದೋರ ಅರ್ಥ ಮಾಡ್ಕೊಳೋ ಚಿನ್ಮಯ್. ಎಷ್ಟೋ ಸತಿ ನಿನ್ ಪ್ರಾಬ್ಲಮ್ ಆದಾಗ ನಾನ್ ನಿನ್ ಸಪೋರ್ಟ್ ನಿಂತಿಲ್ವಾ? ಯಾವತ್ತು? ಅವತ್ತೊಂದಿನ ನಿಂತಿರ್ಲಿಲ್ವೇನೋ. ನೋಡು, ನಾನು ಇವಾಗ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನೀನ್ ನನಗ್ ಸಪೋರ್ಟ್ ಮಾಡ್ಬೇಕು. ಮುಂದೆ ನೀನ್ ಯಾವಾಗಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ. ಮನುಷ್ಯರು ತಪ್ಪು ಮಾಡದೆ ಇನ್ಯಾರೋ ಮಾಡ್ತಾರೆ. ನಾವು ಮನೆಯಿಂದ ಆಚೆ ಹೋಗಿದ್ವಿ ಅಂತ ಮಾತ್ರ ಹೇಳ್ಬೇಡ, ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋಣ. ಅಣ್ಣ, ಮೊದಲು ಮನೇಲಿ ಏನೇನ್ ಕಳ್ತನ ಆಗಿದೆ, ಯಾವ್ಯಾವ ವಸ್ತು ಇಲ್ಲ ಅನ್ನೋದನ್ನ ನೋಡಿ. ಅಮ್ಮನ್ ಒಡವೆ ವಸ್ತ್ರ ಕಳ್ದೋಗಿದ್ರೆ ಮುಗೀತು, ನಾವ್ ಯಾರು ಉಳಿಯಲ್ಲ. ಅಮ್ಮನ್ ಒಡವೆನೆಲ್ಲ ಲಾಕರ್ ಅಲ್ಲಿ ಇಡುವಂತ ನನಗೆ ಕೊಟ್ಟಿದ್ಲು. ಬೆಳ್ಳಿ ಪಾತ್ರೆನೂ ಹೋಗಿದೆ. ಶ್ಯಾಮಣ್ಣನ್ ರೂಮ್ ಇಂದ ಏನಾದ್ರೂ ಕಳ್ತನ ಆಗಿದ್ಯಾ? ಆಗ್ಲೇ ರೂಮ್ ಹೋಗಿದ್ದಲ್ಲ, ಚೆಕ್ ಮಾಡ್ದ? ಏನಾದ್ರೂ ಹೋಗಿದ್ಯಾ? ಬಾವನ್ ರೂಮ್ ಅಲ್ಲಿ ಏನಿಲ್ಲ ಬಿಡಿ, ರಾಧಕ್ಕನ್ ನಾಲ್ಕು ಸೀರೆ, ರದ್ದಿ ಪೇಪರ್ಗಳು, ಹಳೆ ನಾಲ್ಕು ಪುಸ್ತಕ, ಅದ್ ಬಿಟ್ರೆ ಬೆಲೆ ಬಾಳಂತದ್ ಏನು ಇಲ್ಲ ಅಲ್ಲಿ. ನೋಡು ಶ್ಯಾಮ, ಎಲ್ಲಿವರೆಗೂ ನೀನ್ ನನಗ್ ಸುಳ್ಳು ಹೇಳಿಲ್ಲ. ನಿನ್ ಹೆಂಡತಿಗ್ ಸಮಾಧಾನ ಆಗ್ಲಿ ಅನ್ನೋ ಕಾರಣಕ್ಕೆ ನೀನು ಸತ್ಯನ ಮುಚ್ಚಿಡ್ಬೇಡ. ನಾನು ಇವಳನ್ ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀನಿ, ಬೇರೆ ಹೆಣ್ಮಕ್ಳಿರೋ ತರ ಇವಳಿಲ್ಲ. ನಾನು ಯಾಕಮ್ಮ ಸುಳ್ಳು ಹೇಳಿ? ನಿನಗೂ ಕೂಡ ಗೊತ್ತಿರೋ ವಿಷಯನೇ. ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ ಅಂದ್ಮೇಲೆ ಇವಳು ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದಾಳೆ? ಇಷ್ಟು ದಿನ ಇವಳು ಸುಮ್ಮನೆ ಇರೋದನ್ನ ನೋಡಿ ನಯ ವಿನಯ ಅಂತ ಅಂದ್ಕೊಂಡಿದ್ದೆ. ಇದು ನಯ ವಿನಯ ಅಲ್ಲ, ದಿಮಾಕು. ನೋಡ್ರಾದ, ಏನೇ ಇದ್ರು ನೀನ್ ನನಗೆ ಹೇಳು, ನನ್ನ ಮಗ ವಕಾಲತ್ ವಹಿಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಅಮ್ಮ, ನೀನೇನೇನೋ ಕಲ್ಪನೆ ಮಾಡ್ಕೊಂಡು ಭಯ ಪಡ್ತಾ ಇದೀಯ. ಭಯ ಪಡುವಂಥದ್ದೇನೂ ಆಗಿಲ್ಲ, ಆಗಿರೋದಿಷ್ಟೇ. ನಾಲ್ಕು ದಿನದಲ್ಲಿ ಮದುವೆ ನಿಶ್ಚಯ ಆಗಿದೆ, ಎಂಟೊಂಬತ್ತು ದಿನದಲ್ಲಿ ಮದುವೆ ಮುಗ್ದೋಗಿದೆ. ಈ 15 ದಿನದಲ್ಲಿ ರಾಧಾ ಒಂದಿನನೂ ಕಣ್ ತುಂಬ ನಿದ್ದೆ ಮಾಡಿರಲ್ಲ. ಅಪ್ಪ ಅಮ್ಮ ಕಳ್ಕೊಂಡು ಸಂಕಟ. ಜೊತೆಗೆ ಮದುವೆ ತಯಾರಿ, ಆಮೇಲೆ ಮನೆಗೆ ಬಂದರೆ ಸತ್ಯನಾರಾಯಣ ಪೂಜೆ, ಅದು ಮುಗಿತಿದ್ದಾಗೆ ಮನೆದೇವ್ರ ಪೂಜೆ ಅಂತ ಕರ್ಕೊಂಡು ಬಂದ್ವಿ. ಅವಳಿಗಾಗ್ಲಿ ನಮಗಾಗ್ಲಿ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಸಿಕ್ಕಿದೆ, ನೀನೇ ಹೇಳು. ನಾವು ಹೇಗೋ ಸುಧಾರಿಸ್ಕೊಂಡ್ವಿ, ಆದರೆ ರಾಧಾ ಅಷ್ಟು ಗಟ್ಟಿ ಇಲ್ಲ ಅಮ್ಮ, ಸುಸ್ತಾಗಿ ತಲೆ ತಿರುಗಿ ಬಿದ್ದಿದ್ದಾಳೆ. ನನಗೆ ಸುಸ್ತಾಗ್ತಿದೆ ಅಂತ ಹೇಳೋ ಶಕ್ತಿನೂ ಇಲ್ವಾ ನಿನಗೆ? ನಿಮ್ಮಮ್ಮ ನಿನಗೆ ಅದೇನು ತಿನ್ಸ್ ಬೆಳೆಸಿದ್ದಾರೆ? ಬಂದು ಹತ್ಕೋ ಕಾರಣ. ಹಬ್ಬಕ್ಕೆ ಬೇರೆ ಎಲ್ಲ ತಯಾರಿ ಮಾಡ್ಕೋಬೇಕು. ನೀನು ಎಷ್ಟು ನಿದ್ದೆ ಮಾಡಬೇಕು ಅಂತಿದ್ಯೋ ಕಾರಲ್ಲೇ ಮಾಡ್ಕೋ, ಮನೆಗೆ ಬಂದು ರೋಗ ಅಂತ ಬಿತ್ಕೋಬೇಡ. ಒಬ್ಳು ಕೆಲ್ಸದ ಕಳ್ಳಿ, ಇನ್ನೊಬ್ಳು ಬಳ್ಕೋ ಬಳ್ಳಿ. ಎಲ್ಲ ಕೆಲ್ಸನೂ ನಾನೇ ಮಾಡಿ ಸಾಯ್ಬೇಕು. ನಿನಗೇನು ಪ್ರತ್ಯೇಕವಾಗಿ ಹೇಳ್ಬೇಕಾ? ನಡಿ ಹತ್ತು, ಕಾರು ಕರ್ಕೊಂಡು ಬರೋ. ಶ್ಯಾಮ, ಏನಾದರೂ ಸಮಸ್ಯೆ ಏನು? ಇಲ್ಲಪ್ಪ.
ಬಂದ್ರೇನು? ಇಲ್ಲ ಅಣ್ಣ, ನೀನು ಬೇಗ ಮಾಡು, ಗಮನ ಇಟ್ಟು ನೋಡು, ದೂರದಲ್ಲಿ ಕಾಣ್ತಿದ್ದಂಗೆ ಹೇಳು, ಅಮ್ಮ ಬಂದ್ರೆ ಅಷ್ಟೇ ನಮ್ಮ ಕತೆ. ನೀನು ಆಚೆ ನೀರು ಹೋಗು. ಏನೋ ಬರ್ತಿದ್ದಾರೇನೋ? ಅದು ಬೇರೆ ಕಾರಣ, ಬಂದ ಹೇಳ್ತೀನಿ, ನೀನು ಮಾಡು. ಅಯ್ಯೋ, ಬೈಕ್ ಕೈ ಕಾಲೇ ಆಡ್ತಾ ಇಲ್ಲ. ಅಲ್ಲ ಅಣ್ಣ, ಇಷ್ಟು ಅರ್ಜೆಂಟ್ ಅಲ್ಲಿ ಚಿಲ್ಕ ಹಾಕದ್ ಬೇಕಿತ್ತಾ? ಯಾಕೆ? ಅಮ್ಮ ಬಂದ್ ಕೂಡ್ಲೆ ಕಳ್ರು ಬಂದಿದ್ರು ಅಂತ ಗೊತ್ತಾಗ್ಲಿ ಅಂತಾನಾ? ಸರಿ, ಚಿಲ್ಕ ಏನೋ ಹಾಕ್ತಿದ್ಯಾ, ಅಮ್ಮಂಗ್ ಹೊಸದು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯಾ? ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ಹುಡ್ಕಿ ಹುಡ್ಕಿ ಅಂತದೇ ತಗೊಂಬಂದಿದ್ದೀನಿ, ಅಮ್ಮಂಗೇನು ಡೌಟ್ ಬರಲ್ಲ. ದಿಶಾ, ಬೇಗ ಬೇಗ ಕಟ್ಟೆ, ಅತ್ತೆ ಬರೋಷ್ಟರಲ್ಲಿ ಹೂ ಮಾಲೆ ರೆಡಿ ಆಗ್ಬಿಡ್ಬೇಕು. ನೀವ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಅಮ್ಮ ಬಂದ್ಮೇಲೆ ಮಾಡ್ಬೋದಲ್ವಾ? ಅತ್ತೆ ಬರೋ ಮುಂಚೆ ಮಾಡಿದ್ರೆ ಅತ್ತೆ ಖುಷಿ ಆಗ್ತಾರೆ, ಆಗ ಅವ್ರ ಗಮನ ಎಲ್ಲ ಹಬ್ಬದ ಕಡೆ ಇರುತ್ತೆ, ಮನೆ ಮೇಲೆ ಇರಲ್ಲ. ದೇವ್ರ ಪೂಜೆ ಮಾಡಕ್ ಹೋದಾಗಾದ್ರೂ ದೀಪ ಎಲ್ಲಿ ಅಂತ ಕೇಳಲ್ವಾ? ಆಗೇನ್ ಮಾಡ್ತೀರಾ? ನನ್ಗಂತೂ ಈಗ್ಲೇ ಭಯ ಆಗ್ತಿದೆ, ಮನೆಯಲ್ಲಿ ಏನಾದ್ರೂ ಕಳ್ತನ ಆಗಿದೆ ಅಂತ ಅಮ್ಮನ್ಗೇನಾದ್ರೂ ಗೊತ್ತಾದ್ರೆ ಏನ್ ಮಾಡೋದು? ಯಾಕೆ ಅಪ್ಷಕ್ನ ನೋಡಿದ್ಯಾ? ಅತ್ತೆಗೇನು ಗೊತ್ತಾಗಲ್ಲ, ಗೊತ್ತಾಗ್ಲೂ ಕೂಡ್ದು. ನನ್ಗೆ ಯಾಕೋ ನಿನ್ ಮೇಲೇನೆ ಅನುಮಾನ, ಎಲ್ಲಿ ಅತ್ತೆ ಕೇಳೋಕ್ಕಿಂತ ಮುಂಚೆನೆ ನೀನೇ ಒದ್ರು ಬಿಡ್ತೀಯಾ ಅಂತ. ಕರೆಕ್ಟ್ ಆಗಿ ಹೇಳಿದ್ರೆ ಅದಕ್ಕೆ ನಂಗೂ ಇವಳ ಮೇಲೇನೆ ಡೌಟು. ಅಮ್ಮ ಏನ್ ಕೇಳಿದ್ರು ಸುಮ್ ಸುಮ್ನೆ ಗಾಬರಿ ಆಗಿ ಎಲ್ಲ ಹೇಳ್ಬಿಡ್ತಾಳೆ, ತುಂಬಾ ಡೇಂಜರ್ ಇವಳು. ನಾನೇನು ಮಾತಾಡಲ್ಲ. ಅಷ್ಟ್ ಮಾಡಿದ್ರೆ ಸಾಕು. ಲೋ ಚಿನ್ಮಯ್, ನೀನ್ ಜಾಣಂತರ ಏನೋ ಹೇಳಕ್ ಹೋಗಿ ಇನ್ನೇನೋ ಹೇಳ್ಬಿಡ್ಬೇಡ. ಚಾನ್ಸ್ ಇಲ್ಲ ಅದಕ್ಕೆ, ತಲೆ ಮೇಲೆ ತಲೆ ಬಿದ್ರು ಏನು ಆಗಿಲ್ಲ ಅನ್ನೋ ತರ ಇದ್ಬಿಡ್ತೀನಿ. ನೀನ್ ಇಲ್ಲೇನೋ ಮಾಡ್ತಾ ಇದೀಯಾ, ಅವ್ರು ಬರೋದು ನೋಡ್ಕೊ ಅಂತ ಹೇಳಿದೆ ತಾನೆ, ಹೋಗಲಿ. ನೀವಿಬ್ರು ಮುಖ ಊದಿಸ್ಕೊಂಡು ಅಮ್ಮ ಮಾತಾಡಿಸ್ದಾಗ ಬಬ್ಬ ಬಬ್ಬ ಅನ್ಬೇಡಿ, ನಗ್ನಗ್ತಾ ಧೈರ್ಯವಾಗಿ ಮಾತಾಡಿ. ಮನೇಲಿ ಯಾರೋ ಸತ್ತಿರೋ ತರ ಮುಖ ಇಡ್ಕೊಂಡಿದ್ರೆ ಅಮ್ಮಂಗ್ ಮಾತ್ರ ಅಲ್ಲ, ಅಪ್ಪಂಗೂ ಅನುಮಾನ ಬಂದ್ಬಿಡುತ್ತೆ, ಗೊತ್ತಾಯ್ತಾ? ನಗರಿ ಅಂತ ಹೇಳಿದ್ರು ಆಗಲ್ ಕೈ ತಿಂದೋ ತರ ಮುಖ ಇಟ್ಕೊಂಡಿದ್ದೀರಲ್ಲಿ. ಎತ್ತಿಡೆ ಅದನ್ನ. ಅಮ್ಮ ಬಂದ್ರು. ಕಳ್ತನ ಆಗಿದೆ ಅಂತ ಅಮ್ಮನ್ ಗೊತ್ತಾದ್ರೆ ಅಷ್ಟೇ ಅಡ್ಡಡ್ಡ ಉದ್ದುದ್ದ ಸಿಗ್ಬಿಡ್ತಾರೆ. ನೀವಿಬ್ರು ಬಾಯಿ ಮುಚ್ಕೊಂಡಿರ್ತೀರಾ? ಬಾಗಿಲ್ಗೆ ಹೊಸ ಚಿಲ್ಕ ಹಾಕಿದ್ದೀನಿ, ದೇವ್ರ ಪಾತ್ರೆನೂ ಅದೇ ರೀತಿ ಇಟ್ಟಿದ್ದೀನಿ. ಕಳ್ತನ ಆಗಿದೆ ಅನ್ನೋದಕ್ಕೆ ಯಾವ್ದು ಕ್ಲೂ ಇಲ್ಲ. ನೀವ್ ಅಪ್ಪಿ ತಪ್ಪಿನೂ ಏನು ಹೇಳ್ಬಾರ್ದು, ಅಮ್ಮನ್ಗೆ ಅನುಮಾನ ಬರ್ದಿರೋ ತರ ನೋಡ್ಕೊಳ್ಳಿ, ಬನ್ನಿ. ಯಾಕೆಲ್ಲರೂ ಹೀಗಿದ್ದೀರಾ? ಅದೇನು ಹುಚ್ಚು ಹುಚ್ಚಂಗ್ ನಗ್ತಾ ಇದ್ದೀರಾ? ಏನೇ ನವ್ಯ, ಬಾಯಿ ಮುಚ್ಕೊಂಡಿದ್ಯಾ? ಇಷ್ಟೊತ್ತಿಗೆ 10 ಪ್ರಶ್ನೆ ಕೇಳಬೇಕಾಗಿತ್ತಲ್ವಾ? ಹಾಗೇನಿಲ್ಲ ಅತ್ತೆ, ಅದು ನಿಮ್ಮನ್ನು ನೋಡಿ ಮಾತೆ ಹೊರಡ್ತಾ ಇಲ್ಲ ಅಷ್ಟೇ. ಮಾತೆ ಹೊರಡ್ತಿಲ್ವಾ? ಯಾಕೆ? ಅತ್ತೆ ಕಾಟ ಇರ್ಲಿಲ್ಲ, ಸುಖವಾಗಿದ್ದೆ, ಮತ್ತೆ ಬಂದ್ಲು ಅಂತನ? ಕಾರಣ ಇರ್ಬೋದು. ಏನಂದ್ರಿ? ದಾರಿ ನಿಂತ್ಕೊಂಡು ಏನ್ ತನಿಖೆ, ಒಳಗಡೆ ಹೋಗೋಣ ಬಾ ಅಂದೆ ಅಷ್ಟೇ. ಇವ್ರುಗಳ ಆಡ್ತಿರೋದ್ ನೋಡ್ತಿದ್ರೆ ಏನೋ ಸರಿಯಿಲ್ಲ ಅಂತ ಅನ್ನಿಸ್ತಿದೆ. ಹಲ್ಲು ಗಿಂಚ್ತಿದ್ದಾರೆ, ತುಂಬಾ ವಿನಯ ತೋರಿಸ್ತಾ ಇದ್ದಾರೆ. ಇದ್ರ ಲಕ್ಷಣಗಳೇನು? ಹಾಗೇನಿಲ್ಲ ಅಮ್ಮ, ನೀವು ಬಂದಿದ್ ಖುಷಿಯಾಗಿದೆ. ಖುಷಿ ನಿಮಗೆ? ಹಾ, ಖುಷಿನೇ. ಮತ್ತೆ ನೀವಿಲ್ದೆ ಮನೆಯೆಲ್ಲ ಎಷ್ಟು ಬಿಕೋ ಅಂತಿತ್ತು ಗೊತ್ತಾ? ಪ್ರತಿಮನ್ ಬೈಗುಳಾಗಳು ಇರ್ಲಿಲ್ವಲ್ಲ, ಅದಕ್ಕೆ ಆಗನ್ಸಿರ್ಬೇಕು. ಈಗ ಅವಳು ಬಂದಾಯ್ತಲ್ಲ, ಎಲ್ಲ ಸರಿ ಹೋಗುತ್ತೆ. ಮಾವ, ಹೌದು, ರಾಧಕ್ಕ ಮಾತ್ರ ಕಾಣಿಸ್ತಾ ಇದ್ದಾರೆ, ಶಾಂಭವನೇ ಕಾಣಿಸ್ತಾ ಇಲ್ಲ. ನಿಮ್ಮನ್ನೆಲ್ಲ ಒಂದ್ ದಡಕ್ಕೆ ಸೇರಿಸ್ಬೇಕಲ್ಲಮ್ಮ, ಅದಕ್ಕೆ ಅವನು ಒದ್ದಾಡ್ತಿದ್ದಾನೆ. ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಹೋಟ್ಲ್ ಕೆಲ್ಸ ಏನಾಯ್ತು ಅಂತ ನೋಡ್ಕೊಂಡ್ ಬರೋದಕ್ಕೆ ಹೋದ. ಹೌದು, ನೀವೇನು ಮನೇಲೆಲ್ಲ ಖಾಲಿ ಕೂತಿರೋ ಹಾಗಿದೆ? ನೀವಿಬ್ರು ಏನು
ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ಟ್ಯೂಷನ್ಗೆ ಹೋಗ್ತಾ ಇದ್ರಿ? ಇವತ್ತು ಇಲ್ಲೇ ಇದ್ದೀರಾ? ಹಾ, ಹೊರಟಿದ್ವಿ ಅಮ್ಮ. ನೀನು ಯಾಕೋ ಇನ್ನೂ ಅಂಗಡಿ ತೆಗೆದಿಲ್ಲ? ನೀವೆಲ್ಲ ಬರ್ತಿದ್ರಲ್ಲ ಅಮ್ಮ, ಅದಕ್ಕೆ ನಿಮ್ ದಾರಿನೇ ಕಾಯ್ತಾ ಇದ್ದೆ. ನಾನು ದಿಶಾನು ಅದಕ್ಕೆ ನಿಮ್ಗೆ ವೇಟ್ ಮಾಡ್ತಾ ಇದ್ದೆ. ಎಲ್ಲರಿಗೂ ನೀವು ಬರೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು ಅತ್ತೆ. ಚಿಂತೆನಾ? ಚಿಂತೆ ಅಂದ್ರೆ ನಿಮ್ ಪ್ರಯಾಣದ ಬಗ್ಗೆ ಅಮ್ಮ. ಅಪ್ಪ, ನಿಮ್ ಟ್ರಿಪ್ ಎಲ್ಲ ಹೇಗಾಯ್ತಪ್ಪ? ಚೆನ್ನಾಗಾಯ್ತಾ? ಅದ್ ಯಾಕೋ ಕೇಳ್ತೀಯಾ? ರಾತ್ರಿ ಇಡೀ ಪ್ರಾಣಿ ಹಾಗೆ ಕಾಲ್ ಮಡ್ಚ್ಕೊಂಡೇ ಮಲಗಿದ್ದೆ. ದೇವಸ್ಥಾನದಲ್ಲಿ ಬರೇ ಕಾಲ್ ನೋವು, ಎಲ್ಲೂ ಸುತ್ತಾಡಕ್ಕೆ ಬೀಳಿಲ್ಲ ಈ ಹಾಳನ್ನು. ಎಣ್ಣೆ ಹಾಕಿ ಮಸಾಜ್ ಮಾಡ್ಲ ಮಾವ? ಮಾಡೆ. ಅವ್ರಿಗೂ ಕೆಲ್ಸ ಇಲ್ಲ, ನಿನಗೂ ಕೆಲ್ಸ ಇಲ್ಲ, ಇಬ್ಬರಿಗೂ ಸರಿಯಾಗಿದೆ. ಪ್ರತಿಮಾ, ನಾನು ಹೋಗಿ ಮಲ್ಕೊಂತೀನಿ. ಯಾಕೋ ಬೆನ್ನು ಹಿಡ್ಕೊಂಬಿಟ್ಟಿದೆ. ಅದ್ ಯಾಕ್ರಿ ಸುಳ್ಳು ಹೇಳ್ತೀರಾ? ನಿದ್ದೆ ಬರ್ತಿದೆ ಅಂತ ಹೇಳಿ. ನಿದ್ದೆ ಬರ್ತಾ ಇಲ್ಲ ಕಣೆ, ಬರೀ ಬೆನ್ನು. ಸಾಕು, ಸುಮ್ನಿರಿ, ನಡೀರಿ ಒಳಗಡೆ. ಏ ಸುನಂದ, ನಿನ್ಗೇನ್ ವಾಲದವ್ರನ್ನ ಕರೆಸ್ಬೇಕಾ? ಬಾ ಒಳಗೆ. ಅಮ್ಮ ತಾಯಿ ಮದ್ವೆ ಆ ದಿನ ಮಾತ್ರ ಸೇರೋದು, ಮನೆ ಒಳಗೆ ಕರ್ಕೊಳ್ಳೋದು. ಬಾ ಒಳಗಡೆ. ಆಮೇಲೆ ತಲೆಗಿಲೆ ತಿರುಗಿ ರಸ್ತೆಲಿ ಬಿದ್ದು ನನ್ನ ಮರ್ಯಾದೆ ಕಳಿಬೇಡ. ಅತ್ತೆ. ಏನು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ರಸ್ತೆಲ್ಲೇ ನಿಂತ್ಕೊಂಡು ಪಂಚಾಯತಿ ಮಾಡ್ಬೇಕಾ? ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಗಾದೆನೇ ಇದೆಯಲ್ಲ, ಅದನ್ನ ಯಾರು ನಿನಗೆ ಹೇಳ್ಕೊಟ್ಟಿಲ್ವಾ? ಬಾ ಒಳಗೆ. ಏನಾದರೂ ಸರಿ, ನಾನಿವತ್ತು ಅತ್ತೆ ಹತ್ರ ಮಾತಾಡಲೇಬೇಕು. ಅಣ್ಣ ಹೇಳಿರೋದೆಲ್ಲ ಸುಳ್ಳು ಅಂತ ಅವ್ರಿಗೆ ತಿಳಿಸ್ಲೇಬೇಕು. ಸದ್ಯ ಬಚಾವಾದ್ವಿ, ಅಮ್ಮನಿಗೇನೂ ಗೊತ್ತಾಗಿಲ್ಲ. ಹಾಗೆಲ್ಲ ಅನ್ಕೋಬೇಡ, ಅತ್ತೆಗೊಂದು ಚಿಕ್ಕ ಅನುಮಾನ ಬಂದ್ರೂ ಗೊತ್ತಾಗ್ಬಿಡುತ್ತೆ. ಮಾತಾಡಿ ಮಾತಾಡಿ, ನೀವೇ ಅನುಮಾನ ಬರ್ಸ್ಬೇಡಿ, ಸುಮ್ಮನೆ ನಿಂತ್ಕೊಳ್ರೆ. ಹೆಂಗ್ರಿ ಸುಮ್ಮನೆ ಇರೋದು? ಕೈ ಕಾಲೆಲ್ಲ ಅಪ್ಪ ಸೊಂಟ ಬೇರೆ ಹಿಡ್ಕೊಂಡ್ಬಿಟ್ಟಿದೆ. ಇನ್ನು ಇದು ಸರಿ ಹೋಗೋದಕ್ಕೆ ಎಷ್ಟು ದಿನ ಬೇಕೋ ಏನೋ. ಏ ರಾಧಾ, ಹೊಟ್ಟೆಗೆ ಏನಾದರೂ ತಿಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೋ. ಆರೋಗ್ಯ ಇದ್ರೇನೆ ಎಲ್ಲ, ಹೆಣ್ಮಕ್ಳಿಗೆ ಅಷ್ಟೊಂದು ನಿಶಕ್ತಿ ಆಗಬಾರ್ದು. ಅತ್ತೆ, ನಿಮ್ಮ ಹತ್ರ ನಾನೊಂದು ವಿಷಯ ಮಾತಾಡೋದಿದೆ. ಆಗ್ಲಿಂದ ಏನೋ ಹೇಳಬೇಕು ಹೇಳಬೇಕು ಅಂತ ಹಿಂದಿಂದೇನೆ ತಿರುಗಾಡ್ತಿದ್ಯಲ್ಲ. ಸರಿ, ಅದೇನು ಅಂತ ಹೇಳು. ಸುಳ್ಳು ಹೇಳೋ ಅನಿವಾರ್ಯ ಏನಿತ್ತು? ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದೆ ಅಂತ ಯಾಕೆ ಹೇಳಲಿಲ್ಲ? ಜವಾಬ್ದಾರಿ ಅನ್ನೋದು ಬರಲಿ, ಅದು ನೀನು ಕಲಿತ್ಯಾ. ರಾಧಾ ಹೇಳು. ಅಣ್ಣಂಗೆ 15 ದಿನದಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಅವನಿಗೆ ನನ್ನ ಮದ್ವೆ ಮಾಡೋದು ಅರ್ಜೆಂಟ್ ಇತ್ತು. ಅದಕ್ಕೆ ಅವನು ನಿಮ್ಮ ಹತ್ರ ಬಂದು. ಒಂದ್ ನಿಮಿಷ ಇರು. ಸತ್ವಿ, ನಾನು ಹೇಳ್ದಂಗೆ ಆಯಿತು. ಏನಾಯ್ತಮ್ಮ? ನೀನ್ ಸುಮ್ನಿರು. ಅಲ್ಲ ಕಣೆ ನವ್ಯ. ಇಲ್ಲ ಅಂತೆ, ಮನೇಲಿ ಏನು ತೊಂದರೆ ಆಗಿಲ್ಲ. ತೊಂದ್ರೇನಾ? ಗಾಜ್ ಏನಾದ್ರೂ ಕೆಳಗಡೆ ಬೀಳಿಸ್ತೀಯೋ ಅಥವಾ ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿತ್ತೋ?
ಯಾಕತೆ ಹೀಗೆ ಕೇಳ್ತಾ ಇದ್ದೀರಾ? ನಾನ್ ಮನೇಲಿ ಒಂದೆರಡು ದಿನ ಇಲ್ಲದೆ ಹೋದ್ರೂ ಮನೆ ಇಷ್ಟೊಂದು ನೀಟಾಗಿದೆಯಲ್ಲ, ಅದಕ್ಕೆ ಕೇಳ್ದೆ. ನಾನು ಇರೋವಾಗಲೇ ಒಂದು ಕೆಲಸನೂ ನೆಟ್ಟಿಗೆ ಮಾಡೋಳಲ್ಲ ನೀನು, ಇನ್ನು ಇದನ್ನೆಲ್ಲ ಯಾಕೆ ಮಾಡ್ತೀಯಾ? ದೇವ್ರಿಗೆ ದೀಪ ಹಚ್ಚಿದೀಯಾ, ಅಲಂಕಾರ ಮಾಡಿದೀಯಾ, ಮನೆನೆಲ್ಲ ಸ್ವಚ್ಛವಾಗಿಟ್ಟಿದ್ಯಾ? ನೀನು ಇದನ್ನೆಲ್ಲ ಮಾಡಿದ್ಯಾ ಅಂದರೆ ನನಗೆ ಯಾಕೋ ನಂಬೋದಕ್ಕೆ ಆಗ್ತಿಲ್ಲ. ರಾಧಾ, ಈ ನವ್ಯ ಇದ್ದಾಳಲ್ಲ, ಇವಳೊಬ್ಬಳನ್ನೇ ನಾವು ಹೀಗೆ ಮನೇಲಿ ಬಿಟ್ಟು ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ಮನೇನೆಲ್ಲ ಚಲ್ಲ ಪಿಲ್ಲಿ ಮಾಡಿ ಇಟ್ಟಿರೋಳು. ನಿನ್ನ ಕಾಲ್ಗುಣ ಅನಿಸುತ್ತೆ, ಹೀಗೆ ಬದಲಾಗ್ಬಿಟ್ಟಿದ್ದಾಳೆ. ಆದರೂ ನನಗೆ ಯಾಕೋ ಅನುಮಾನ. ಅನುಮಾನ ಯಾಕಮ್ಮ? ಮನೆಯೆಲ್ಲ ಚಲ್ಲ ಪಿಲ್ಲಿ ಮಾಡಿ ನಿಮ್ಮ ಕೈಯಲ್ಲಿ ಬೈಸ್ಕೊಳ್ಳೋದು ಯಾಕೆ ಅಂತ ನಾವೇ ಕ್ಲೀನ್ ಮಾಡಿದ್ವಿ. ಹೌದಮ್ಮ, ಮನೆಯೆಲ್ಲ ನೀಟಾಗಿ ಇಟ್ಟಿದ್ದೀವಿ, ನಾವೇ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡಿದ್ವಿ. ಹಾತೆ, ಅಕ್ಕ ಭಾವನ್ಗೆ ಇದು ಮೊದಲನೇ ಹಬ್ಬ ಅಲ್ವಾ, ಮನೆಯೆಲ್ಲ ಹೊಳೆಯೋದು ಬೇಡವಾ? ಅಕ್ಕೆ ಒಬ್ಳಿಗೆ ಕೆಲಸ ಮಾಡಕ್ ಬಿಟ್ಟಿಲ್ಲ ಅಮ್ಮ, ನಾವು ಕೂಡ ಸಹಾಯ ಮಾಡಿದ್ವಿ. ಅಷ್ಟು ದೂರದಿಂದ ನೀವು ದಣದ್ ಬಂದಾಗ ಮನೆ ನೋಡಿ ಮನ್ಸು ತಂಪಾಗ್ಲಿ ಅಂತ. ಹೌದಾ? ಹೌದತ್ತೆ. ದಣದ್ ಬಂದವ್ರಿಗೆ ಮನೆ ನೋಡಿದ್ರೆ ಮನಸ್ಸು ತಂಪಾಗುತ್ತೆ ಅಂತ ಯಾರೇ ನಿನಗೆ ಹೇಳಿದವ್ರು? ಅಷ್ಟು ದೂರದಿಂದ ಬಂದಿದ್ದೀವಿ, ಕುಡಿಯೋದಕ್ಕೆ ನೀರು ತಂದು ಕೊಡಬೇಕು ಅನ್ನೋ ಸಣ್ಣ ಪರಿಜ್ಞಾನನೂ ನಿನಗಿಲ್ವಾ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಮನೆಗೆ ಬಂದವ್ರಿಗೆ ಮೊದಲು ನೀರು ತಂದು ಕೊಡಬೇಕು ಅಂತ, ನೆನಪಿಲ್ವಾ? ನೆನಪಿದೆ ಅತ್ತೆ, ಈಗ ತಗೊಂಬರ್ತೀನಿ. ನಿಮ್ಮ ಅಣ್ಣ ಅದ್ಯಾವುದೋ ದೇಶಕ್ಕೆ ಹೋಗ್ಬೇಕು, ಅವನು ಹೋಗೋದ್ರೊಳಗಡೆ ಹಬ್ಬ ಮಾಡಬೇಕು, ಆಮೇಲೆ ನೀನು ನಿನ್ನ ತವ್ರ ಮನೆಗೆ ಹೋಗಿ ಒಂದು 4 ದಿನ ಇದ್ದು ಬರಬೇಕು. ಇದನ್ನೇ ತಾನೇ ನೀನು ಹೇಳಕ್ಕೆ ಹೊರಟಿದ್ದು? ಅವಸರ ಮಾಡಬೇಡ, ನಾನು ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ. ಹೊಟ್ಟೆಗೇನಾದರೂ ತಿಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೋ. ಮಗಳು ಹಾಗೆ ಚೆನ್ನಾಗಿ ಓದಿರೋ ಹುಡುಗನ್ನೇ ಹುಡುಕ್ತೇವೆ. ನಮ್ಮ ರಾಧನ್ನ ಗೈಡ್ ಮಾಡೋ ಹಾಗಿರ್ಬೇಕು, ನಮ್ಮ ರಾಧನಿಗಿಂತ ದೊಡ್ಡ ಹುದ್ದೆಲ್ಲಿರ್ಬೇಕು. ನೀವು 7ನೇ ಕ್ಲಾಸ್ ಪಾಸ್, ಶ್ಯಾಮಣ್ಣ 8ನೇ ಕ್ಲಾಸ್ ಪಾಸ್, ಇಬ್ರು ಪಕ್ಕ ಹೇಳಿ ಮಾಡ್ತಿದ್ ಜೋಡಿನೇ. ಶ್ಯಾಮ ಎಲ್ರಿಗೋಸ್ಕರ ಬಿಸಿ ಬಿಸಿ ದೋಸೆ ಮಾಡಿ ಹಾಕ್ತಾನೆ, ಅವನಿಗೋಸ್ಕರ ಮಾಡೋರು ಯಾರು? ಅವನ ಹೆಂಡತಿನೇ ತಾನೆ. ಇನ್ಮೇಲೆ ಶ್ಯಾಮ ಒಬ್ಬನೇ ಹೋಟ್ಲಲ್ಲಿ ಕಷ್ಟಪಡೋದು ಬೇಕಾಗಿಲ್ಲ. ನನ್ನ ಸೊಸೆ ಅವನಿಗೆ ಬಲಗೈಯಾಗಿ ನಿಂತು ಅವನ ಎಲ್ಲ ಕಷ್ಟನು ಹಂಚಿಕೊಂಡು ಅವನ ಶ್ರಮನ ಕಡಿಮೆ ಮಾಡ್ತಾಳೆ. ನೋಡಿದ್ಯಾ ಪಪ್ಪ, ನೀನು ಅಮ್ಮ ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ನನ್ನ ಹಣೆ ಬರಹನೇ ಬದಲಾಗೋಯ್ತು. ನೀನು ನನ್ನ ಯೂನಿಫಾರ್ಮಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ದೆ, ಆದರೆ ಅಣ್ಣ ತನ್ನ ಸ್ವಾರ್ಥಕ್ಕೆ ಇಲ್ಲ. ಇದಕ್ಕೆಲ್ಲ ನಾನು ಹಣೆ ಬರಹನ ದೂರಬಾರ್ದು. ಈ ಅನ್ಯಾಯನ ಸಹಿಸ್ಕೊಂಡಿದ್ರೆ ನನಗ್ ನಾನು ಮೋಸ ಮಾಡೋದಲ್ದೆ ಶ್ಯಾಮ್ ಅವ್ರ ಕುಟುಂಬಕ್ಕೂ ಮೋಸ ಮಾಡ್ದಾಗತ್ತೆ. ಅಣ್ಣ ಮಾಡಿದ ತಪ್ಪನ್ನ ನಾನು ಸರಿ ಮಾಡಲೇಬೇಕು. ಅಣ್ಣ ತನ್ನ ಅಗತ್ಯಕ್ಕೆ ಸುಳ್ಳು ಹೇಳಿದ್ದಾನೆ ಅನ್ನೋದನ್ನ ಅತ್ತೆಗೆ ಶ್ಯಾಮ್ ಅವ್ರಿಗೆ ಅರ್ಥ ಮಾಡಿಸ್ಲೇಬೇಕು. ಇದನ್ನ ಮಾಡದೆ ನನ್ನ ಓದು ಅಸಾಧ್ಯ. ನಿಜ ಹೇಳೋದೇ ಸರಿ. ರಾಧಾ, ರಾಧಾ ಎಲ್ಲಿ ಕಳ್ದೋಗಿದ್ಯಾ? ಈಗ ಹೇಗಿದ್ಯಾ?
ಏನಾದರೂ ತಿಂದ್ಯಾ? ಸುಸ್ತು ಕಡಿಮೆ ಆಯ್ತಾ? ಅಥವಾ ಡಾಕ್ಟರ್ ಹತ್ರ ಏನಾದ್ರು ಹೋಗ್ಬೇಕಾ? ನನ್ನ ಸಮಸ್ಯೆಗೆ ಡಾಕ್ಟರ್ ಹತ್ರ ಔಷಧಿ ಇಲ್ಲ ಶ್ಯಾಮ ಅವರೇ. ಸತ್ಯ ಹೇಳೋದೊಂದೇ ಇದಕ್ಕೆ ಪರಿಹಾರ, ಆದರೆ ಅದ್ರ ಪರಿಣಾಮ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಯಾಕೆ ಬೇಜಾರಾಗಿದ್ಯಾ? ನಾನು ಮನೆಗೆ ಬರದೆ ಹಾಗೆ ಹೋಟ್ಲಿಗೆ ಹೋದೆ ಅಂತ ನನ್ನಲ್ಲಿ ಕೋಪನ? ಏನು ಮಾಡೋದು ರಾಧ, ನಾನು ಹೋಟ್ಲಿಗೆ ಹೋಗದೆ ಎರಡು ದಿನ ಆಗಿತ್ತು. ಸೀನಣ್ಣ ಕಾರ್ತಿ ಇಬ್ಬರಿಂದನೇ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ನಾನು ಹೋಗಿದ್ದು ಎಷ್ಟು ಒಳ್ಳೆದಾಯ್ತು ಗೊತ್ತಾ? ಪಾಪ ಇಬ್ರು ಒದ್ದಾಡ್ತಾ ಇದ್ರು, ತುಂಬ ರಶ್ ಇದ್ರು. ಐದು ನಿಮಿಷ ಬಿಡುವು ಮಾಡಿಕೊಂಡು ನೀನು ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗೊತ್ತಾ? ನೀನು ನೋಡಿದ್ರೆ ಇನ್ನೂ ತಿಂಡಿನೂ ಮಾಡಿಲ್ಲ ಅನ್ಸುತ್ತೆ. ಹಿಂಗೆ ಆದರೆ ನಿನ್ನ ಆರೋಗ್ಯ ಏನಾಗಬೇಡ, ಹೋಗು ಮೊದಲು ಸ್ನಾನ ಮಾಡು, ಬಿಸಿನೀರು ಮೈ ಮೇಲೆ ಬಿದ್ದರೆ ಹಿತ ಅನಿಸುತ್ತೆ. ಇವರು ಎಲ್ಲ ವಿಷಯದಲ್ಲೂ ತುಂಬ ಒಳ್ಳೆಯವರು ಅನಿಸುತ್ತೆ, ಆದರೆ ತಗೋ. ಯಾಕ್ರಾದ ಹೀಗಿದ್ಯಾ? ನಿಮ್ಮ ಮನಸ್ಸಲ್ಲಿ ಏನೋ ಚಿಂತೆ ಇದ್ದ ಆಗಿದೆ ಅಲ್ವಾ? ಏನೋ ಹೇಳ್ಕೊಬೇಕು ಅಂತಿದ್ದಲ್ಲ, ಅದ್ರ ಬಗ್ಗೆನಾ? ಸಾರಿ ರಾಧಾ, ನೀನು ಹೇಳಬೇಕು ಅಂದಾಗೆಲ್ಲ ಏನಾದರೂ ಅಡ್ಡಿ ಬರೋದು. ನಾನು ಅದನ್ನು ಮತ್ತೆ ಕೇಳೋದಕ್ಕೆ ಮರ್ತೋಗ್ತಿದ್ದೆ. ಅದೇನು ಹೇಳಬೇಕು ಅಂತಿದ್ದೋ ಈಗ ಹೇಳು. ಏನೇ ಇದ್ರು ಮುಕ್ತವಾಗಿ ಹೇಳ್ಕೊ, ನಾನು ನಿನ್ನ ಗಂಡ ರಾಧಾ. ನೀನು ಬೇಕಾಗಿದ್ದನ್ನೆಲ್ಲ ಈಡೇರಿಸ್ಬೇಕಾಗಿರೋದು ನಾನೇ ಅಲ್ವಾ? ಅದು ನನ್ನ ಕರ್ತವ್ಯ ಕೂಡ. ಸುಖ ಆಗಲಿ ದುಃಖ ಆಗಲಿ ಇಬ್ಬರು ಹಂಚ್ಕೊಂತೀವಿ ಅಂತ ಮದುವೆ ಮಾತು ಕೊಟ್ಟಿದ್ದೀವಲ್ಲ, ನೆನಪಿಲ್ವಾ? ಏನೇ ಇದ್ರು ಹೇಳ್ಕೊರಾದ, ನಿಮ್ಮ ಮನಸ್ಸು ಹಗ್ರ ಆಗುತ್ತೆ. ಹೇಳ್ತೀನಿ, ಹೇಳಲೇಬೇಕು, ಇಲ್ಲಾಂದ್ರೆ ದೊಡ್ಡ ತಪ್ಪಾಗುತ್ತೆ. ಆದರೆ ನಾನು ಹೇಳಬೇಕಾಗಿರೋದು ನಿಮಗಷ್ಟೇ ಅಲ್ಲ. ನನಗಷ್ಟೇ ಅಲ್ವಾ, ಮತ್ತಿನ್ಯಾರಿಗೆ ಹೇಳಬೇಕು? ಅಂಥದ್ದೇನು ವಿಷಯ? ಸತ್ಯ ಅದೆಲ್ರಿಗೂ ಗೊತ್ತಾಗಬೇಕಲ್ವಾ? ಮನೆಯವರೆಲ್ಲರೂ ಒಟ್ಟಿಗೆ ಇದ್ದಾಗ ಎಲ್ರ ಮುಂದೆನೇ ಹೇಳ್ತೀನಿ. ನಾನೇನೋ ಗಂಡ ಹೆಂಡತಿ ವಿಷಯ ಅಂದ್ಕೊಂಡೆ. ಹೊಸ್ದಾಗ ಮದುವೆದಾಗ ಇರುತ್ತಲ್ವಾ, ಏನೇನೋ ಹೇಳ್ಕೋಬೇಕು ಅಂತ. ಆದರೆ ನೀನಿಷ್ಟು ಸೀರಿಯಸ್ ಆಗಿರೋದು ನೋಡಿದ್ರೆ. ಹೌದು, ಎಲ್ಲದಕ್ಕಿಂತ ಮುಖ್ಯವಾಗಿ ಅತ್ತೆಗೆ ಗೊತ್ತಾಗಬೇಕು. ಸರಿ, ನನಗೆ ಹೇಳಬೇಕು ಅಂತ ಏನಿಲ್ಲ, ನಿಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಅಮ್ಮ ಇನ್ನೂ ಚೆನ್ನಾಗಿ ಸಮಾಧಾನ ಮಾಡ್ತಾರೆ. ಯಾವುದಕ್ಕೂ ಭಯ ಪಡಬೇಡ, ಅಮ್ಮ ತುಂಬ ಒಳ್ಳೆಯವರು. ನಾನು ಸ್ವಲ್ಪ ಆಚೆ ಹೋಗೋದಿದೆ, ಅಮ್ಮಂಗೆ ಹೇಳಿಬಿಡು. ನೀವು ಇರಬೇಕು. ನನ್ನ ಅವಶ್ಯಕತೆ ಇಲ್ಲ ರಾಧ, ಸ್ವಲ್ಪ ಜಮೀನ್ದು ಕೋರ್ಟ್ ಕೆಲಸ ಇದೆ, ಅರ್ಜೆಂಟಾಗಿ ಹೋಗಬೇಕು. ನಾನು ಬರೋದು ಸ್ವಲ್ಪ ತಡ ಆಗ್ಬೋದು, ನೀನು ಅಮ್ಮಂಗೆ ಹೇಳಿಬಿಡು, ಅವಳೆ ಎಲ್ಲ ಬಗೆಹರಿಸ್ತಾಳೆ. ನನ್ನ ಜೀವನ ಇರ್ಬೋದು, ಈ ಸಂಸಾರ ಇರ್ಬೋದು, ಎಲ್ಲ ವಿಷಯದಲ್ಲೂ ಅಮ್ಮನೇ ನಿರ್ಧಾರ ತಗೊಳ್ಳೋದು. ನೀನು ಹೋಗಿ ಅಮ್ಮನ ಹತ್ರನೇ ಮಾತಾಡು. ನೀನು ಯಾಕೋ ಸ್ವಲ್ಪ ಸುಸ್ತಾಗಿರೋ ಥರ ಕಾಣ್ತಿದ್ಯಾ, ಸ್ವಲ್ಪ ನಿದ್ದೆ ಮಾಡು, ಆಮೇಲೆ ಹೋಗಿ ಅಮ್ಮನ ಹತ್ರ ಮಾತಾಡು. ಲಾಯರ್ ಕಾಯ್ತಿರ್ತಾರೆ, ನಾನು ಬರ್ತೀನಿ, ಹುಷಾರು.